ಲಿಂಗಸೂರು ತಾಲೂಕಿನಲ್ಲಿ ಕೋವಿಡ್ನಿಂದ ಜನರು ಸಂಕಷ್ಟದಲ್ಲಿದ್ದಾರೆ. ಇದಕ್ಕೆ ಸ್ಪಂದಿಸಬೇಕಾದ ಹಾಲಿ ಶಾಸಕ ಡಿಎಸ್ ಹುಲಗೇರಿ ಮತ್ತು ಮಾಜಿ ಶಾಸಕ ಮಾನಪ್ಪ ವಜ್ಜಲ್ ಇಬ್ಬರ ನಿರ್ಲಕ್ಷ್ಯದಿಂದಾಗಿ ಕ್ಷೇತ್ರ ಸಂಪೂರ್ಣವಾಗಿ ಅಧೋಗತಿಗೆ ತಲುಪಿದೆ ಎಂದು ಜೆಡಿಎಸ್ ಮುಖಂಡ ಸಿದ್ದು ಬಂಡಿ ಆರೋಪಿಸಿದ್ದಾರೆ. ಪಟ್ಟಣದ ಪತ್ರಿಕಾ ಭವನದಲ್ಲಿ ರವಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಕೋವಿಡ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ರೋಗಿಗಳಿಗೆ ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ದೂರದ ಊರುಗಳಿಗೆ ತಿರುಗಾಡುವಂತಾಗಿದೆ. ಅನೇಕ ಸಾವು ನೋವುಗಳನ್ನು ಕೂಡ ಜನ ಕಂಡಿದ್ದಾರೆ. ಕಷ್ಟದ ದಿನಗಳನ್ನು ಕ್ಷೇತ್ರದ ಜನತೆ ಎದುರಿಸುತ್ತಿದ್ದಾರೆ. ಕ್ಷೇತ್ರದ ಶಾಸಕ ಡಿಎಸ್ ಹುಲಗೇರಿ ರೋಗಿಗಳಿಗೆ ಸ್ಪಂದಿಸುತ್ತಿಲ್ಲ. ತಾಲೂಕು ಆಸ್ಪತ್ರೆಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸದೆ ಸಂಪೂರ್ಣ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿದ್ದಾರೆ. ಬೇರೆ ಕ್ಷೇತ್ರಗಳಲ್ಲಿ ಶಾಸಕರು ಹಾಗೂ ಮಾಜಿ ಶಾಸಕರು ತಮ್ಮ ಸ್ವಂತ ಹಣದಿಂದಲೇ ಕೋವಿಡ್ ಕೇರ್ ಸೆಂಟರ್ಗಳನ್ನು ತೆರೆದು ಅಗತ್ಯ ಔಷಧೋಪಚಾರ ಮಾಡಿ ಜನಸೇವೆಗೆ ಮುಂದಾಗಿದ್ದಾರೆ. ಆದರೆ ಈವರೆಗೆ ಅಧಿಕಾರ ಬೇಕು, ಜನಸೇವೆ ಬೇಡವಾಗಿದೆ. ಅವರಿಗೆ ಬಗುವಂತ ಉತ್ತಮ ಆರ್ಥಿಕ ಸ್ಥಿತಿಯಲ್ಲಿಟ್ಟಿದ್ದರೂ ಕೂಡ ಜನಸೇವೆ ಮಾಡದೆ ಸ್ವಾರ್ಥ ಜೀವನ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಬಡವರ ಹಸಿವು ನೀಗಿಸಲು ಮುಂದಾಗಿದ್ದಾರೆ. ಶಾಸಕರು ಮಾಜಿ ಶಾಸಕರು ಸಕಾಲ ಇರಲಿಲ್ಲ. ನಮ್ಮ ನಾಯಕರು ಹಾಗೂ ನಮ್ಮ ಜಿಲ್ಲಾ ನಾಯಕರ ಜೊತೆಗೆ ವಿಡಿಯೋ ಸಂವಾದದ ಮುಖಾಂತರ ಮಾತನಾಡಿ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವಿವರಿಸಿ ಒತ್ತಡ ಹೇರಿ ಮನೆಯನ್ನು ಸಲ್ಲಿಸಿರುತ್ತಾರೆ. ಈಗ ಹಾಗೂ ನಮ್ಮ ವೈಯಕ್ತಿಕ ಒಂದು ವಿಚಾರಕ್ಕೆ ಬಂದಾಗ ನಾನು ಲಿಂಗಾಯತ ಬಣಜೀಯ ಸಮಾಜದಿಂದ ಇದ್ದು ನಮ್ಮ ತಾತನವರಾದ ಕೆ ತೀರ್ಥಪ್ಪನವರು ಈಗ ಪ್ರಪ್ರಥಮವಾಗಿ ನಮ್ಮ ಪುರಸಭೆ ಮೊದಲು ಪುರ ಪಂಚಾಯತ್ ಪಟ್ಟಣ ಪಂಚಾಯತ್ ಇತ್ತು. ಪಟ್ಟಣ ಪಂಚಾಯತಿಯಲ್ಲಿ ಮೊದಲನೇ ಎರಡು ಬಿಲ್ಲು ಸ್ಥಳೀಯ ಪುರಸಭೆ ಮುಖ್ಯಾಧಿಕಾರಿ ಮಾಜಿ ಶಾಸಕ ಮಾನಪ್ಪ ವಜ್ಜಲ್ ಅವರ ಕೈಗೊಂಬೆಯಾಗಿದ್ದಾರೆ. ಅಧ್ಯಕ್ಷ ಸದಸ್ಯರ ಮಾತಿಗೆ ಬೆಲೆ ಕೊಡದೆ ಇರುವ ಅಧಿಕಾರಿಯ ನಿರ್ಲಕ್ಷ್ಯದಿಂದ ಪಟ್ಟಣದ ಎಲ್ಲ ವಾರ್ಡ್ಗಳಲ್ಲಿ ಸ್ವಚ್ಛತೆ ಇಲ್ಲದೆ ಚರಂಡಿಗಳು ತುಂಬಿ ರಸ್ತೆ ಮೇಲೆ ಹರಿಯುತ್ತಿರುವುದರಿಂದ ರೋಗ ರುಜಿನಗಳು ಕೋವಿಡ್ ಪ್ರಕರಣಗಳು ಹೆಚ್ಚಾಗಲು ಮುಖ್ಯಾಧಿಕಾರಿಯೇ ಮುಖ್ಯ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾನು ಎರಡು ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಪರಾಜಿತನಾಗಿದ್ದು ಆರ್ಥಿಕವಾಗಿ ಬಹಳ ಸಂಕಷ್ಟದಲ್ಲಿದ್ದೇನೆ. ಆದರೂ ಸಹ ಕ್ಷೇತ್ರದ ಜನತೆಗೆ ಕೈಲಾದಷ್ಟು ಸಹಾಯ ಸಹಕಾರ ಮಾಡುತ್ತಿದ್ದೇನೆ. ಪ್ರಚಾರ ಬಯಸದೆ ಎಲೆ ಮರೆಕಾಯಿಯಂತೆ ನಾನು ಜನರ ಸೇವೆ ಮಾಡುತ್ತಿದ್ದೇನೆ ಎಂದು ಸ್ಪಷ್ಟಪಡಿಸಿದರು. ಈಗ ರಾಜ್ಯದ ಬಾರ್ಡರ್ನಲ್ಲಿ ಯಾವುದೇ ರೀತಿಯಿಂದ ನಮ್ಮನ್ನು ಬಿಡ್ತಾ ಇಲ್ಲ. ಎಲ್ಲರೂ ನಮ್ಮ ತ್ರಾಸ ಇದೆ, ನಾವು ನಡ್ಕೊಂಡು ಬರಕತ್ತೀವಿ, ನಿಮ್ಗೇನಾದ್ರೂ ಗಾಡಿ ವ್ಯವಸ್ಥೆ ಮಾಡಿದೆ ಅಂತ ಹೇಳಿದ್ರು. ಈಗ ಹಿನ್ನೆಲೆ ಅವರ ಫೋನ್ ಮುಖಾಂತರ ಇವರು ನಮ್ಮ ಸಿದ್ದುಪಟ್ಟಿಯವರು ಸ್ಪಂದಿಸಿ ತಹಸೀಲ್ದಾರರಿಗೆ ಮನವಿ ಮಾಡಿ ಅದನ್ನು ಪರವಾನಗಿ ಪತ್ರ ತಗೊಂಡು ಸುಮಾರು 10-15 ಗಾಡಿಗಳನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಮಹಾರಾಷ್ಟ್ರ ಮತ್ತು ಗೋವಾ ಪುನಃ ಇವಕ್ಕೆಲ್ಲ ಗಾಡಿ ಇಲ್ಲಿದ್ದ ಅಲ್ಲಿ ಕಳಿಸಿ ಅವನ್ನೆಲ್ಲ ಬೆಳೆಯುವವರನ್ನೆಲ್ಲರೂ. ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆ ನಾಗಭೂಷಣ್ ಮಾತನಾಡಿ, ಕ್ಷೇತ್ರಾದ್ಯಂತ ನಮ್ಮದೇ ಆದ ಕಾರ್ಯಪಡೆ ಹೊಂದಿದ್ದು ಲಾಕ್ಡೌನ್ ಸಂದರ್ಭದಲ್ಲಿ ಗೂಳೆ ಹೋದ ಜನತೆಗೆ ಮತ್ತೆ ತಮ್ಮ ಸ್ವಗ್ರಾಮಕ್ಕೆ ಮರಳಲು ವಾಹನದ ವ್ಯವಸ್ಥೆ, ಪ್ರಸ್ತುತ ಪ್ರತಿದಿನ ರೋಗಿಗಳಿಗೆ ಊಟ ಉಪಹಾರ ನೀಡುತ್ತಿದ್ದೇವೆ. ರಾಜಕೀಯ ಹಿನ್ನೆಲೆ ಇರುವ ಕುಟುಂಬದಿಂದ ಬಂದ ನನಗೆ ಕೆಲವರು ನಾನು ಪರಿಚಯವಿಲ್ಲದ ಅಧ್ಯಕ್ಷ ಎಂದು ನನ್ನ ಬಗ್ಗೆ ಕ್ಷುಲ್ಲಕ ಅಪಪ್ರಚಾರ ಮಾಡುತ್ತಿದ್ದು ಕ್ಷೇತ್ರದಲ್ಲಿ ಎಲ್ಲ ಗ್ರಾಮಗಳಲ್ಲಿ ನನ್ನ ಬಂಧುಗಳಿದ್ದು ನಾನು ಬಸವ ತತ್ವದ ಅಡಿಯಲ್ಲಿ ನಂಬಿಕೆ ಇರುವ ವ್ಯಕ್ತಿಯಾಗಿದ್ದೇನೆ. ಇಲ್ಲಿ ನನಗೆ ಧರ್ಮ ಜಾತಿ ಭೇದವಿಲ್ಲದೆ ಬೆಳೆದಿರುವೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಸಿದ್ದು ಬಡಿಗೇರ್, ನಗರ ಘಟಕದ ಅಧ್ಯಕ್ಷ ವಿಜಯಕುಮಾರ್, ಮುಖಂಡ ಪರಶುರಾಮ್ ಕೆಂಭಾವಿ ಹಾಜರಿದ್ದರು.